हलो फ्रेंड्स नमस्कार। ई दिन रेसिपी हनी केक हेग हेकोड़ती बी। नोड़ी एष्टु स्पांजी बंदिदे। ಈಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1/4 ಕಪ್ ಮೊಸರು ಹಾಕ್ತಾ ಇದೀನಿ। ಮೊಸರು ಹಾಕಾದ ಮೇಲೆ ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ। ಸಕ್ಕರೆ ಪುಡಿ 1 ಕಪ್ ಹಾಕ್ತಾ ಇದೀನಿ। ಇದನ್ನ ಒಂದು ವಿಸ್ಕ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ। ಆಮೇಲೆ 1/4 ಕಪ್ ಎಣ್ಣೆ ಹಾಕ್ತಾ ಇದೀನಿ। ಊಟದ ಎಣ್ಣೆ ಯಾವ್ದು ಬೇಕಾದರೂ ಹಾಕಬಹುದು। ಎಣ್ಣೆ ಹಾಕಿದ ಮೇಲೆ ಇದನ್ನ ಚೆನ್ನಾಗಿ ತರ ಒಂದು 2 ನಿಮಿಷ ಬೀಟ್ ಮಾಡ್ಕೋಬೇಕಾಗುತ್ತೆ। ಒಂದು 2 ನಿಮಿಷ ಇದೆ ತರ ಮಾಡಬೇಕು। ಇಷ್ಟ ನೋಡಿ ಈ ತರ ಬರಬೇಕು। ಇತರ ಗಟ್ಟಿಯ ಕ್ರೀಮ್ ತರ ಬರಬೇಕು। ಈಗ ಅದಾದ ಮೇಲೆ 2 ಕಪ್ ಮೈದಾ ಹಾಕೋತಾ ಇದೀನಿ। ನೋಡಿ ಈ ಕಪ್ ಅಲ್ಲಿ 2 ಕಪ್ ಮೈದಾ ಮಿಕ್ಸ್ ಮಾಡ್ಕೋತಾ ಇದೀನಿ। ಇದನ್ನ ಇತರ ಒಂದಸರಿ ಜರಡಿ ಮಾಡಿ ಹಾಕೊಳ್ಳೋಣ। ಮೈದಾ ಹಾಕಾದ ಮೇಲೆ ಒಂದೇ ಡೈರೆಕ್ಷನ್ ಅಲ್ಲಿ ಈ ತರ ಮಿಕ್ಸ್ ಮಾಡ್ತಾ ಬರಬೇಕು। ಅದು ಕಲಸ್ಕೊಳ್ಳೋಕೆ ಮುಂಚೆ ನಾನು ಮೈಕ್ರೋವೇವ್ ಅಲ್ಲಿ ಮಾಡ್ತಾ ಇದೀನಿ। ಇದು ಕನ್ವೆನ್ಷನ್ ಮೋಡ್ ಅಲ್ಲಿ 180 ಡಿಗ್ರಿ ಇಟ್ಬಿಟ್ಟು 10 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳೋಣ। ಇದು ಸ್ವಲ್ಪ ಗಟ್ಟಿ ಆಯ್ತು ಅಂದ್ರೆ ನೀವು ಸ್ವಲ್ಪ ಹಾಲು ಇಟ್ಕೊಂಡಿರಿ। ಒಂದು 2 ಸ್ಪೂನ್ ಹಾಲು ಹಾಕೋಬಹುದು। ನಾನು ಹಾಲು ಹಾಕೋತಾ ಇದೀನಿ, ಸ್ವಲ್ಪ ಗಟ್ಟಿಯಾಗಿದೆ। ಈಗ ಪೈನಾಪಲ್ ಎಸೆನ್ಸ್ ಬರುತ್ತಲ್ಲ ಅದನ್ನ 1 ಸ್ಪೂನ್ ಹಾಕ್ತಾ ಇದೀನಿ। ಅಕಸ್ಮಾತ್ ಪೈನಾಪಲ್ ಎಸೆನ್ಸ್ ಸಿಗಲಿಲ್ಲ ಅಂದ್ರೆ ವೆನಿಲಾ ಎಸೆನ್ಸ್ ಸಿಗುತ್ತಲ್ಲ, ವೆನಿಲಾ ಎಸೆನ್ಸ್ ಕೂಡ ಹಾಕೋಬಹುದು। ಈಗ ಎಸೆನ್ಸ್ ಹಾಕಾದ ಮೇಲೆ ಅಡಿಗೆ ಸೋಡಾ ಇರುತ್ತಲ್ಲ ಅದನ್ನ 1/4 ಸ್ಪೂನ್ ಹಾಕೋತಾ ಇದೀನಿ। ನೋಡಿ ಅಡಿಗೆ ಸೋಡಾ ಇಷ್ಟೇ ಸಾಕು। ಆಮೇಲೆ ಬೇಕಿಂಗ್ ಪೌಡರ್ ಬರುತ್ತಲ್ಲ ಅದನ್ನ 1/3 ಸ್ಪೂನ್ ಹಾಕೋತಾ ಇದೀನಿ। ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ। ಈಗ ಒಂದು ಕೇಕ್ ಟಿನ್ ಇಟ್ಕೊಂಡಿದ್ದೀನಿ ನಾನು। ಇದನ್ನ ಅಮೆಜಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದ, 280 ರೂಪೀಸ್ ಆಯಿತು। ಇದು 1/2 ಕೆಜಿ ಇದಿರುತ್ತೆ ಕೇಕಿನ ಪಾತ್ರೆ। ಇದಕ್ಕೆ ಒಂಚೂರು ಕೆಳಗಡೆ ಬಟರ್ ಪೇಪರ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲಲ್ಲಿ ಈ ಥರ ಹಚ್ಕೋತಾ ಇದ್ದೀನಿ। ಈಗ ಕೇಕ್ ಬಟರ್ನ ಇದಕ್ಕೆ ಹಾಕ್ಕೊಳ್ಳೋಣ ಬನ್ನಿ। ಅಡುಗೆ ಸೋಡಾ ಬೇಕಿಂಗ್ ಪೌಡರ್ ಎಲ್ಲ ಹಾಕಿದ ಮೇಲೆ ಇದು ತುಂಬ ಹೊತ್ತು ಹಾಗೆ ಇಡಬಾರ್ದು। ನೀವು ಯಾವಾಗ ಕೇಕ್ ಬ್ಯಾಟರ್ ರೆಡಿ ಮಾಡಿ ಲಾಸ್ಟಿಗೆ ಅಡುಗೆ ಸೋಡಾ ಮತ್ತು ಬೇಕಿಂಗ್ ಪೌಡರ್ನ ಮಿಕ್ಸ್ ಮಾಡ್ಕೋಬೇಕು। ಇದು ಕೇಕ್ ಟಿನ್ನಿಗೆ ಹಾಕಿದ ಮೇಲೆ ಈ ಥರ ಗಂಟೇನು ಇರ್ದಂಗೆ ಒಂದ್ಸರಿ ಈ ಥರ ಹಿಂಗೆ ಮಾಡಿಕೊಂಡ್ರೆ ಎಲ್ಲ ಕಡೆ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ। ಇದು 10 ನಿಮಿಷ ಪ್ರೀ ಹೀಟ್ ಆಗಿದೆ, ಈಗ ಇಡ್ತಾ ಇದ್ದೀನಿ। ಈಗ ಮತ್ತೆ ಕನ್ವೆನ್ಷನ್ ಮೂಡಿಗೆ ಸೆಟ್ ಮಾಡಿಕೊಂಡು 180 ಡಿಗ್ರಿ ಸೆಟ್ ಮಾಡಿ ಇದನ್ನು 35 ನಿಮಿಷ ಸೆಟ್ ಮಾಡಿಡೋಣ। ಈಗ ಕುಕ್ಕರ್ನಲ್ಲೂ ಮಾಡ್ಕೋಬೋದು,
ಅಥವಾ ಒಂದು ಬಾಣಲಿ ಇರುತ್ತಲ್ಲ, ದಪ್ಪದ ಬಾಣಲಿ ಇರುತ್ತಲ್ಲ, ಆ ಥರ ಬಾಣಲಿಲಿ ಕೂಡ ನೀವು ಮಾಡ್ಕೋಬಹುದು. ಅದರಲ್ಲೂ ಬಾಣಲಿಲಿ ಕೂಡ ಒಂದು ಕೆಳಗಡೆ ಸ್ಟ್ಯಾಂಡ್ ಬರುತ್ತಲ್ಲ, ಯಾವುದಾದ್ರೂ ಇಡ್ಲಿ ಸ್ಟ್ಯಾಂಡೋ ಯಾವುದಾದ್ರು ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡು ಬಾಣಲಿ ಕುಕ್ಕರಲ್ಲಿ ಕೂಡ ಆರಾಮಾಗಿ ಮಾಡ್ಕೋಬಹುದು. ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕೇಕ್ ಬ್ಯಾಟರ್ ಪಾತ್ರೆನ ಹಾಕಿಟ್ಟು ಕುಕ್ಕರಲ್ಲಿ ಬಾಣಲಿಲಿ ಕೂಡ ಮಾಡ್ಕೋಬಹುದು. ಈಗ ಅಷ್ಟರೊಳಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಬನ್ನಿ, ಒಂದು 2 ಸ್ಪೂನ್ ನೀರು ಹಾಕ್ತಾ ಇದ್ದೀನಿ, 2 ಚಮಚ ಸಕ್ಕರೆ ಹಾಕ್ತಾ ಇದ್ದೀನಿ. ಇದು ಒಂದು 2 ನಿಮಿಷ ಒಲೆ ಮೇಲೆ ಚೆನ್ನಾಗಿ ಕುದಿಬೇಕು. ಆಮೇಲೆ ಇದಕ್ಕೆ ಹನಿನ ಆ್ಯಡ್ ಮಾಡ್ಕೋಬೇಕು. ಇದು 2 ನಿಮಿಷ ಸಕ್ಕರೆ ಪಾಕ ಆಗಿದೆ. ಈಗ ಇದಕ್ಕೆ ನಾನು ಒಂದು 2 ಚಮಚ ಹನಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ತುಂಬ ಪಾಕ ಬಿಸಿ ಇದ್ದಾಗ ಕೇಕಿಗೆ ಹಾಕಬಾರ್ದು, ಹಾಗಾಗಿ ಇದು ಸ್ವಲ್ಪ ಕೂಲಾಗಬೇಕು. ಈಗ ಅದೇ ಪ್ಯಾನಿಗೆ ಜಾಮ್ ಹಾಕೋತಾ ಇದ್ದೀನಿ. ಮಿಕ್ಸಡ್ ಫ್ರೂಟ್ ಜಾಮ್ ಸಿಗುತ್ತಲ್ಲ ಕಿಸಾನ್ದು, ಇದು ಇದನ್ನು 1-2 ಸ್ಪೂನ್ ಹಾಕೊಂಡು ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಇದೀಗ ಮೆಲ್ಟ್ ಆಗಿದೆ. ಈಗ ಕೇಕ್ ತಗೊಳ್ಳೋಣ. ಬನ್ನಿ, ಈಗ ನೋಡಿ ಇದು ಕಂಪ್ಲೀಟಾಗಿ ಕೂಲಾಗಿದೆ. ನಾನು ಇದನ್ನು ತೆಕ್ಕೊಂಡಿದ್ದೀನಿ. ಇಲ್ಲಿ ಇದು ಸ್ವಲ್ಪ ಈ ಥರ ಇರುತ್ತಲ್ಲ ಮೇಲ್ಗಡೆ ಇರೋದನ್ನು ಸ್ವಲ್ಪ ಚಾಕುನಲ್ಲಿ ಈ ಥರ ತೆಕ್ಕೊಂಡಿದ್ದೀನಿ. ಈಗ ಮೇಲಿಂದು ಸ್ವಲ್ಪ ಸೀದ ಹೋದಂಗೆ ಆಗಿರುತ್ತೆ. ಅದು ತೆಗೆದಾದಮೇಲೆ ಈ ಥರ ಮಾಡಿಕೊಂಡು ಒಂದು ಫೋರ್ಕ್ ಇರುತ್ತಲ್ಲ ಅದರಲ್ಲಿ ಇದಕ್ಕೆ ಪ್ರಿಕ್ ಮಾಡ್ಕೋಬೇಕು. ಈ ಥರ ಸಕ್ಕರೆ ಪಾಕ ಹಾಕಬೇಕಲ್ಲ, ಹಾಗಾಗಿ ಈ ಥರ ಪ್ರಿಕ್ ಮಾಡಿಕೊಂಡ್ರೆ ಅದು ಹೀರ್ಕೊಳ್ಳುತ್ತೆ ಚೆನ್ನಾಗಿ ಸಕ್ಕರೆ ಪಾಕನ. ಹಾಗಾಗಿ ಎಲ್ಲ ಕಡೆ ಈ ಥರ ಪ್ರಿಕ್ ಮಾಡ್ಕೋಬೇಕು. ಇವಾಗ ಇದು ಸಕ್ಕರೆ ಪಾಕ ಮತ್ತು ಹನಿನ ಹಾಕಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಮೇಲುಗಡೆ ಎಲ್ಲ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಹೀರ್ಕೋಬೇಕು. ಈಗ ಸಕ್ಕರೆ ಪಾಕನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದೀನಿ, ಮತ್ತು ಜಾಮ್ನ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಆ ಜಾಮು ಇದಕ್ಕೆಲ್ಲ ಸ್ಪ್ರೆಡ್ ಮಾಡೋಣ. ಈಗ ಫ್ರೂಟ್ ಜಾಮ್ ಹಾಕಿದ್ದೀನಿ. ಅದಾದಮೇಲೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಇದು ಇದು ಹೊರಗಡೆನೂ ಸಿಗುತ್ತೆ, ಬಟ್ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಇರುತ್ತಲ್ಲ ಆ ಕೊಬ್ಬರಿ ಮೇಲಿನ ಸಿಪ್ಪೆ ತೆಗೆದ್ಬಿಟ್ಟು ಆ ಕೊಬ್ಬರಿನ ಮಿಕ್ಸಿನಲ್ಲಿ ಈ ಥರ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಬನ್ನಿ, ಈಗ ಕೋಕೋನಟ್ ಪೌಡ್ರ್ ಹಾಕಾಗಿದೆ. ಜಾಮ್ ಉಳಿದಿತ್ತಲ್ಲ ಅದನ್ನ ಸುಮ್ಮನೆ ಡೆಕೋರೇಷನ್ಗೆ ಈ ಥರ ಹಾಕ್ತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಹನಿ ಕೇಕ್ನ ಯಾವ ಥರ ಮಾಡೋದು ಅಂಥೇಳಿ ನೋಡಿದ್ರಲ್ಲ, ಮನೆಯಲ್ಲಿರೋಂಥ ಸಾಮಗ್ರಿಗಳನ್ನೇ ಹಾಕಿ ಎಷ್ಟು ಸುಲಭವಾಗಿ ಹನಿ ಕೇಕ್ನ ಮಾಡ್ಕೋಬಹುದು ಅಂತ. ಫ್ರೂಟ್ ಜಾಮ್ ಒಂದು ನಾನು ಹೊರಗಡೆಯಿಂದ ತಂದಿದ್ದು, ಇನ್ನು ಉಳಿದಿದ್ದೆಲ್ಲ ಇಲ್ಲೇ ಮನೆಯಲ್ಲಿರೋಂತಹ ಸಾಮಾನು ಹಾಕಿ ಮಾಡಿರೋದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ.